ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಗ್ಗೆ, ನಾನು ಅರ್ಪಿತಾ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು, ರಾತ್ರೋರಾತ್ರಿ ಬೆಚ್ಚಗೆ ಮಲಗಿದ್ದ ಸಿಲಿಕಾನ್ ಸಿಟಿಯ ಟಿಂಬರ್ ಲೇಔಟ್ ಮಂದಿಗೆ ಅಗ್ನಿ ಶಾಕ್ ಕೊಟ್ಟಿದ್ದಾನೆ. ಪ್ಲೇವುಡ್ ಗೋಡೌನ್ನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದಿತ್ತು. ಸಿಬ್ಬಂದಿಯ ಚಾಕಚಕ್ಯತೆಯಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಹಲವೆಡೆ ದುರಂತ ಸಂಭವಿಸಿದೆ. ಒಡಿಶಾದಲ್ಲಿ ನಡೆದ ಮಕರ ಮೇಳದಲ್ಲಿ ಕಾಲ್ತುಳಿತ ಉಂಟಾಗಿ ಓರ್ವ ಸಾವನ್ನಪ್ಪಿ 9 ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಆಂಧ್ರಪ್ರದೇಶದ ಜಲ್ಲಿಕಟ್ಟು ವೇಳೆಯೂ ಅನಾಹುತ ಜರುಗಿದೆ. ತಮಿಳುನಾಡು ರಾಜ್ಯಪಾಲ ಆರ್.ಎನ್. ರವಿಯನ್ನ ನಿಂದನೆ ಮಾಡಿದ್ದಕ್ಕಾಗಿ ಡಿಎಂಕೆ ಪಕ್ಷದ ಸದಸ್ಯ ಶಿವಾಜಿ ಕೃಷ್ಣಮೂರ್ತಿಯನ್ನ ಅಮಾನತುಗೊಳಿಸಲಾಗಿದೆ. ನಿಮ್ಮನ್ನ ಕೊಲ್ಲಲು ನಾವೇ ಉಗ್ರರನ್ನ ಕಳುಹಿಸುತ್ತೇವೆ ಅಂತ ಸಾರ್ವಜನಿಕವಾಗಿ ನಿಂದಿಸಿದ ಬೆನ್ನಲ್ಲೇ ಈ ಕ್ರಮ ಜರುಗಿಸಲಾಗಿದೆ. ಸಾಕ್ಷ್ಯ ಚಿತ್ರದ ಪೋಸ್ಟರ್ನಲ್ಲಿ ಕಾಳಿದೇವಿ ಸಿಗರೇಟ್ ಸೇದುವಂತೆ ಚಿತ್ರಣ ಮಾಡಿದ್ದಕ್ಕೆ ದಾಖಲಾದ ಎಫ್ಐಆರ್ಗಳನ್ನು ರದ್ದುಗೊಳಿಸುವಂತೆ ನಿರ್ದೇಶಕಿ ಮನವಿ ಮಾಡಿದ್ದಾರೆ. ಸ್ವತಃ ನಿರ್ದೇಶಕಿ ಲೀನಾ ಮಣಿಮೇಕಲೈ ಕಾಳಿದೇವಿಯ ವೇಷ ಧರಿಸಿ ತೆಗೆದ ಪೋಸ್ಟರ್ ವಿರುದ್ಧ ಹಲವು ದೂರು ದಾಖಲಾಗಿವೆ. ಆಹಾರ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಪಾಕಿಸ್ತಾನದ ಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ. ಪಾಕಿಸ್ತಾನದ ತಾರತಮ್ಯದಿಂದ ಬೇಸತ್ತಿರುವ ಪಾಕ್ ಆಕ್ರಮಿತ ಕಾಶ್ಮೀರದ ಜನರು ಗಿಲ್ಗಿಟ್ ಮತ್ತು ಬಾಲ್ಟಿಸ್ತಾನ ಪ್ರದೇಶವನ್ನು ಭಾರತದೊಂದಿಗೆ ವಿಲೀನಗೊಳಿಸುವಂತೆ ಹೋರಾಟಕ್ಕಿಳಿದಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ.